ಅತ್ಯಂತ ಶ್ರೇಷ್ಠ ಮತ್ತು ಅಮೂಲ್ಯವಾದ ವಾಗ್ದಾನಗಳು ಪೇಜ್ ನಂಬರ್ ತೊಂಬತ್ತು ಸಂಖ್ಯೆ ನೂರ ಎಪ್ಪತ್ತಾರು ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವನು ಪಿಲಿಪ್ಪ ನಾಲ್ಕನೇ ಅಧ್ಯಾಯ ಹತ್ತೊಂಬತ್ತನೇ ವಚನ ಪೌಲನು ತನ್ನ ಪತ್ರಿಕೆಯಲ್ಲಿ ಎಂತಹ ಪ್ರಭಾವವುಳ್ಳ ವಾಗ್ದಾನವನ್ನು ಅವರಿಗೆ ಬರೆಯುತ್ತಾರೆ ಅದೊಂದು ದೈವಿಕ ವಾಗ್ದಾನವಾಗಿದ್ದು ಅದನ್ನು ನೆರವೇರಿಸುವುದಕ್ಕಾಗಿಯೇ ಮಾಡಲಾಗಿದೆ ಯಾವುದೇ ರೀತಿಯಲ್ಲಿ ದುರುಪಯೋಗವಾಗದಂತೆ ನಿಶ್ಚಯವಾಗಿ ನಿಶ್ಚಿಂತತೆಯಿಂದ ಇಡುವ ಕರಾರು ಪತ್ರಗಳನ್ನು ಜಮಾ ಮಾಡುವ ಸ್ಥಳದಲ್ಲಿ ಇದನ್ನು ನಾನು ಇಡಬಹುದು ಈ ವಾಕ್ಯವೃಂದವು ಪರಲೋಕದ ಸರ್ಕಾರದ ಭದ್ರತೆಯಲ್ಲಿ ಒಂದು ಈ ವಾಗ್ದಾನವನ್ನು ಹೊರಡಿಸಿದವರು ನನ್ನ ದೇವರು ನನ್ನ ಸ್ವಂತ ವ್ಯಕ್ತಿಗತ ತಂದೆಯು ನನ್ನ ದುರಾಸೆಗಳನ್ನೆಲ್ಲ ಅಥವಾ ನಾನು ಪ್ರಾರ್ಥನೆಯಲ್ಲಿ ಕೇಳುವಂಥದ್ದನ್ನೆಲ್ಲ ನನಗೆ ಕೊಡಬೇಕೆನ್ನುವ ನಿರ್ಬಂಧದಲ್ಲಿ ತನ್ನನ್ನು ತಾನೇ ಆತನು ಇಟ್ಟುಕೊಂಡಿಲ್ಲ ನನ್ನ ಅನೇಕ ಆಕಾಂಕ್ಷೆಗಳು ಕೃತಕವಾಗಿದ್ದು ಸ್ವಾರ್ಥದಿಂದ ಹುಟ್ಟಿದಂಥವುಗಳು ನಾನು ಸಂಪತ್ತಿಗಾಗಿ ಹಂಬಲಿಸಬಹುದು ಆದರೆ ನನ್ನ ಆತ್ಮವು ಬಡವನಾಗಿದ್ದರೆ ನಾನು ಶ್ರೀಮಂತನಾಗಿರುತ್ತೇನೆ ಎಂದು ಆತನಿಗೆ ತೋರಿಬರುವುದು ನಾನು ಪದೋನ್ನತಿಯನ್ನು ಕೋರಬಹುದು ಆದರೆ ನಾನು ಪರಿಶುದ್ಧವಾಗುವ ಮಾರ್ಗವು ಅವಮಾನ ಹಾಗೂ ನಿರಾಶೆಯ ಕಣಿವೆಯಲ್ಲಿ ಅಡಗಿದೆ ಎಂದು ಆತನಿಗೆ ತಿಳಿದಿರಬಹುದು ಆದುದರಿಂದ ಆತನು ಕೇವಲ ನನಗೆ ಅಗತ್ಯವಾದದ್ದನ್ನು ಹಾಗೂ ನಾನು ಬಯಸುವುದಕ್ಕಿಂತ ಭಿನ್ನವಾದ ಕಾರ್ಯಗಳನ್ನು ಮಾತ್ರ ಕೊಡಲು ಸಮ್ಮತಿಸುತ್ತಾನೆ ಆಮೇಲೆ